ಕರ್ನಾಟಕ ರಾಜ್ಯ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದಲಿತ ಸಂಘಟನೆಗಳ ಬೆಂಬಲದೊಂದಿಗೆ ಅಭ್ಯರ್ಥಿಯನ್ನು ಚುನಾವಣೆ ಕಣಕ್ಕಿಳಿಸುತ್ತೇವೆ ಎಂದು ಜಿ ವೆಂಕಟಾಚಲಪತಿ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಮುಖ್ಯ ಉದ್ದೇಶ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಮೂರು ಪಕ್ಷಗಳು ದಲಿತರು ಸುಮಾರು 70,000 ಕ್ಕಿಂತ ಹೆಚ್ಚು ಜನ ನಮ್ಮ ಕಡೆ ಇದ್ದಾರೆ ಅಂತ ಹೇಳಿ ದಲಿತರು ಅವರಿಗೆ ಜಿಪಿಐ ಬರ್ಕೊಟ್ಟಿದ್ದರ ಹಾಗೆ ಆಳ್ತವರ ಒಂದು ಕಾರಣ ನಾವು ದಲಿತ ಸಂಘಟನೆಗಳನ್ನು ನೋಡಿಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದಕ್ಕೆ ಅವರು ತಕ್ಕ ಪಾಠ ಕಲಿಸಲೇಬೇಕು ಅಂತ ಹೇಳಿಬಿಟ್ಟು ಹಾಗೆಯೇ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ಯಾವ ಪಕ್ಷನೂ ಘೋಷಣೆ ಮಾಡಿಲ್ಲ. ಅದಕ್ಕೆ ಈ ಕೋಲಾರ ಜಿಲ್ಲೆ ಹೋರಾಟದ ತವರು ಇಲ್ಲಿಂದ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಈ ಒಂದು ರಾಜಕೀಯ ಅಧಿಕಾರದ ಹೋರಾಟವನ್ನು ಪ್ರಾರಂಭಿಸಿ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಯನ್ನು ಚುನಾವಣೆ ಕಣಕ್ಕೆ ಇಳಿಸುವ ಮುಖಾಂತರವಾಗಿ ಇಲ್ಲಿ ದಲಿತ ಸಂಘಟನೆ ಒಕ್ಕೂಟದ ವತಿಯಿಂದ ಗೆಲ್ಲಿಸಿಕೊಂಡು ಮುಂದಿನ 5 ವರ್ಷಗಳಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಭ್ಯರ್ಥಿನ ಇಳಿಸುವಂಥ ಕಾರ್ಯತಂತ್ರವನ್ನು ರೂಪಣೆ ಮಾಡ್ತೀವಿ. ಯಾಕೆ ಅಂತಂದರೆ ಏನು ಇವತ್ತು ದಲಿತ ಮುಖ್ಯಮಂತ್ರಿಗೂ ಯಾವ ಪಕ್ಷದಲ್ಲೂ ದಲಿತ ಮುಖ್ಯಮಂತ್ರಿಯನ್ನು ಮಾಡಲಿಲ್ಲ. ಆ ಪಕ್ಷಗಳಲ್ಲಿರ್ತಕ್ಕಂಥ ಮೀಸಲಾತಿಯಿಂದ ಗೆದ್ದಂಥ ಶಾಸಕರು ಅವರು ಗುಲಾಮಗಿರಿಯಲ್ಲಿರುವ ಕಾರಣ ಸಮುದಾಯದ ಏಳಿಗೆಯನ್ನು ಸಹಿಸದೆ ಅವರು ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅವರ ಕಪಿಮುಷ್ಟಿಯಲ್ಲಿದ್ದಾರೆ. ಆದ್ದರಿಂದ ಇವತ್ತು ಏನು ಹೋರಾಟ ಮಾಡ್ಕೊಂಬರ್ತೀವಿ ದಲಿತ ಸಂಘಟನೆಗಳ ನಮ್ಮೆಲ್ಲ ದಲಿತ ಸಂಘಟನೆಗಳ ಮುಖಂಡರೊಂದಿಗೆ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 3 ದಿನದೊಳಗಾಗಿ ಒಬ್ಬ ಅಭ್ಯರ್ಥಿಯನ್ನು ನಾವು ಒಕ್ಕೂಟ ವತಿಯಿಂದ ಆಯ್ಕೆ ಮಾಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಿಮ್ಮೆಲ್ಲರ ಬೆಂಬಲ ನಮಗೆ ಅತ್ಯಗತ್ಯ.